ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರವನ್ನು ವಾಪಸ್ ತಂದೆಗೆ ಬಿಟ್ಟು ಕೊಟ್ಟಿರುವ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವ ಸುದ್ದಿ ಹರಿದಾಡ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಶಾಸಕ ಪ್ರದೀಪ್ ಈಶ್ವರ್ ಈಗ ತಾನೇ ಹೇಳಿದೆ, ಅಕ್ಕಿ ವಿಚಾರದಲ್ಲಿ ಅವರ ಹೆಸರು ತೆಗೆದಿದೆ, ಅವ್ರದೇ ನ್ಯೂಸ್ ಬಂದ್ಬಿಡ್ತು. ಪ್ರದೀಪ್ ಈಶ್ವರ್ ಬಿಜೆಪಿ ಸಂಸದ ಪ್ರತಾಪ್ ಸಿಂಹಗೆ ಬಯ್ಯುತ್ತಿರುವ ಭರದಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರೆ ಎನ್ನುವುದನ್ನು ಬಹಿರಂಗಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಿರುವ ಪ್ರದೀಪ್ ಈಶ್ವರ್ ಸಂಸದ ಪ್ರತಾಪ್ ಸಿಂಹನಂತಹ ಅಯೋಗ್ಯ ಮುಟ್ಟಾಳ ಮತ್ತೊಬ್ಬನಿಲ್ಲ. ಸಿಎಂ ಸಿದ್ದರಾಮಯ್ಯ ಬಗ್ಗೆ ಮಾತನಾಡಿದರೆ ಹುಷಾರು, ಪರಿಣಾಮ ನಿಟ್ಟಗಿರಲ್ಲ, ನಿಮ್ಮ ಬಾಯಿ ತೆವಲನ್ನು ಕಡಿಮೆ ಮಾಡಿ ಸುಮ್ಮನೆ ಇರಬೇಕು, ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ಹಾಕಿದವನಿಗೆ ಪಾಸ್ ನೀಡಿದ್ದೀರಿ, ನೀವು ದೇಶದ್ರೋಹಿ ಅಲ್ಲವೇ? ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ, ಈ ಬಾರಿ ಮೈಸೂರು ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯನೇ ಗೆಲ್ಲೋದು ಎಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಇದರೊಂದಿಗೆ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಲೋಕಸಭೆಗೆ ಸ್ಪರ್ಧಿಸ್ತಾರೆ ಎನ್ನುವ ಸುದ್ದಿಗೆ ಈಗ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರ ತ್ಯಾಗ ಮಾಡಿದ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಮೈಸೂರು ಲೋಕಸಭಾ ಕ್ಷೇತ್ರ ಟಿಕೆಟ್ ನೀಡಬೇಕೆಂಬ ಒತ್ತಾಯ ಕಾಂಗ್ರೆಸ್ನಲ್ಲಿ ಕೇಳಬರ್ತಾ ಇದೆ. ಓ ಅಂದರೆ ಪ್ರತಾಪ್ ಸಿಂಹ ಅವ್ರಿಗೆ ಬಯೋ ಬರದಲ್ಲಿ ಈ ಸಲ ಜನ ಸೋಲಿಸ್ಬಿಡ್ತಾರೆ, ಯತೀಂದ್ರ ಅಣ್ಣನೇ ಗೆಲ್ಲಬೇಕು ಅಂತ ಹೇಳೋರೆ ಪ್ರದೀಪ್ ಈಶ್ವರ್ ಹೇಳಿದ ತಕ್ಷಣ ಟಿಕೆಟ್ ಫೈನಲ್ ಆಗ್ಬಿಡಲ್ಲ. ಪ್ರದೀಪ್ ಈಶ್ವರ್ ಟಿಕೆಟ್ ಫೈನಲ್ ಆಗಿದ್ದೆ ಕೊನೆಗೆ. ಅದೇನೇ ಇರಲಿ, ಇತಿಹಾಸ ಚಿಕ್ಕಬಳ್ಳಾಪುರ ಅನ್ನುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕಟ್ಟಿಕೊಂಡಿದ್ದಂಥ ಸಾಮ್ರಾಜ್ಯವನ್ನು ಕೆಡವಿ ಅಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿದಂಥ ಪ್ರದೀಪ್ ಈಶ್ವರ್ ಅವರ ಗೆಲುವು ನಿಜಕ್ಕೂ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಒಂದು ರೀತಿ ಅಜರಾಮರ. ಅದು ಸೈಟ್ ರೀ, ಅದೊಂದು ಕಡೆ ಇಟ್ಬಿಡೋಣ. ಈಗ ಪ್ರದೀಪ್ ಈಶ್ವರ್ ಹೇಳಿದ ತಕ್ಷಣ ಯತೀಂದ್ರ ಅವ್ರಿಗೆ ಟಿಕೆಟಾ ಇರ್ಬೋದೇನೋ, ಯಾಕಂದರೆ ಪ್ರದೀಪ್ ಈಶ್ವರ್ಗೆ ಮಾಹಿತಿ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಒಂದು ವೇಳೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಯಾರಿಗೆ ಎನ್ ಡಿ ಎ ಟಿಕೆಟ್ ಅನ್ನೋದ್ರ ಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿ ನಿರ್ಧಾರವಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಆದರೆ ಜಿ ಟಿ ದೇವೇಗೌಡರು ಜುಯಿ ಅಂತ ಬಂದ್ಬಿಡ್ತಾರೆ. ಆ ಕಡೆ ಈ ಕಡೆ ಹುಣಸೂರು ಚಾಮುಂಡೇಶ್ವರಿ ಎಲ್ಲ ಕಡೆಯಿಂದ ಸೇರಿಸ್ಬಿಡ್ತಾರೆ ಕಾರ್ಯಕರ್ತರನ್ನ. ಆದರೆ ಪ್ರತಾಪ್ ಸಿಂಹ ಅವರಿಗೆ ಬಿ ಜೆ ಪಿಯಲ್ಲೇ ಒಂದಷ್ಟು ವಿರೋಧಗಳಿವೆ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದರೆ ಕಾಂಗ್ರೆಸ್ಗೂ ಪ್ಲಸ್ ಐತೆ. ಸಾಕಷ್ಟು ಚುನಾವಣೆಗಳಿಂದ ಕೊಡಗಲ್ಲಿ ಗೆದ್ಕೋಬತ್ತಿದ್ದಂಥ ಅಪ್ಪಚ್ಚು ರಂಜನ್ ಮತ್ತು ಕೆ ಜಿ ಬೋಪಾಯನ್ನು ಸೋಲ್ಸಾಕ್ಬಿಟ್ರು. ಮಂತರಗೌಡ ಮತ್ತು ಎ ಎಸ್ ಪೊನ್ನಣ್ಣ ಎರಡು ಕಂಪ್ಲೀಟ್ ಕೊಡಗು ಕಾಂಗ್ರೆಸ್ ಆಗೋಗ್ಬಿಡ್ತು. ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರ ಅನ್ನುವಾಗ ಕೊಡಗಲ್ ಮಂತರಗೌಡರಿಗೂ ಹೆಸರು ಚೆನ್ನಾಗಿ ಬರ್ತಾಯಿದೆ, ಎಲ್ಲರ ಜೊತೆ ಬೆರೀತಾವ್ರೆ. ಎ ಎಸ್ ಪೊನ್ನಣ್ಣಗೂ ವಿರಾಜಪೇಟೆಯಲ್ಲಿ ಹೆಸರು ಚೆನ್ನಾಗಿ ಬರ್ತಾಯಿದೆ. ಹೀಗಾಗಿ ಕೊಡಗಿನ ಮತದಾರರು ಇವರಿಬ್ಬರ ಪರ ನಿಲ್ತಾರೆ ಅಂದರೆ ಕಾಂಗ್ರೆಸ್ಗೆ ಕೈ ಹಾಕ್ಬೋದೇನೋ, ಅಥವಾ ಹಿಂದುತ್ವ ದೇಶ ಅಂತ ಬಂದಾಗ ಬಿ ಜೆ ಪಿಗೆ ಬರ್ಬೋದೇನೋ. ಹೀಗಾಗಿ ಬಿ ಜೆ ಪಿ ಅಭ್ಯರ್ಥಿ ಯಾರು ಅನ್ನೋದರ ಮೇಲೆ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡ್ಬೋದು, ತಮ್ಮ ಮಗನನ್ನು ಕಣಕ್ಕಿಳಿಸಬೇಕಾ ಅಥವಾ ಬೇಡವಾ ಅಂತ. ಹೀಗಾಗಿ ಅಷ್ಟು ಸುಲಭವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜಕೀಯವಾಗಿ ಮುಂದೆ ಇಟ್ಟು ಸೋಲು ಅನುಭವಿಸ್ತಂತೆ ಕುಮಾರಸ್ವಾಮಿ ಅವರು ಮಾಡಿದ ನಿರ್ಧಾರಗಳನ್ನ ಸಿದ್ದರಾಮಯ್ಯ ಅವರು ಮಾಡಲ್ಲ ಅನ್ಕೋತೀವಿ. ಅಷ್ಟು ಸುಲಭವಾಗಿ ಮಗನ ಭವಿಷ್ಯನ ಮುಳುಗ್ಸೋಕ್ಕೆ ನೋಡಲ್ಲ. ಬಟ್ ಈಗ ಪ್ರದೀಪ್ ಈಶ್ವರ್ ಹೇಳೋರೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಅಥವಾ ಬಿ ಜೆ ಪಿ ವಿರುದ್ಧ ಯತೀಂದ್ರಣ್ಣ ಗೆಲ್ತಾರೆ ಅಂತ, ಅದು ನೋಡ್ಬೇಕು ಟಿಕೆಟ್ ಅನೌನ್ಸ್ ಆದಮೇಲೆ. ಮತ್ತೆ ಇನ್ನು ಕೆಲವರು ಇದ್ದಾರೆ, ಫಾರ್ ಎಕ್ಸಾಂಪಲ್ ಮೈಸೂರಿನ ಎಂ ಪಿ ಇದ್ದಾರೆ ಪ್ರತಾಪ್ ಸಿಂಹ, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಸಿದ್ದರಾಮಯ್ಯ ಸಾಹೇಬ್ ಬಾಯಿಗೆ ಬಂದರೆ ಮಾತಾಡ್ತೀನಿ. ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡು ಹೇಳ್ಬೇಕು, ನಿಮ್ಮ ಬಾಯಿ ತವಳನ್ನ ಕಡಿಮೆ ಮಾಡ್ಕೋಬೇಕು. ಲೋಕಸಭೆಗೆ ಪಾಸ್ ಕೊಟ್ಟಲ್ಲ ಆನ್ಸರ್ ಮಾಡಿ, ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ ಮಾನ ಮರ್ಯಾದೆ ಇಲ್ಲ ಪ್ರತಾಪ್ ಸಿಂಹ ಅವರಿಗೆ, ಅದಕ್ಕೆ ಆನ್ಸರ್ ಮಾಡಿ. ನಾವ್ಯಾರಾದ್ರೂ ಕಾಂಗ್ರೆಸ್ ಎಂ ಎಲ್ ಎ ಎಂ ಪಿಗಳು ಏನಾದ್ರೂ ಪಾಸ್ ಕೊಟ್ಟಿದ್ರೆ ಇವತ್ತು ಏನ್ ಪಟ್ಟ ಕೊಡ್ತೀವಿ? ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಮಾತಾಡ್ತಾರೆ, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ. ಮುಟ್ಟಾಳರಿಗೆ ಏನಾದ್ರು ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ ಇದ್ದಾಗ, ನಮ್ಮ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧಿ ಕೇಳಿ, ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದ್ರೆ 75% ರೂರಲ್ ಗೆ 50% ಕೊಟ್ಟು ಅಕ್ಕಿ ಕೊಡೋ ಯೋಜನೆ, ಅಂದ್ರೆ 2/3 ಪಾಪ್ಯುಲೇಷನ್ ಕವರ್ ಆಗಿದೆ ಅಕ್ಕಿ ಕೊಡ್ತಿರೋದು ನಾವು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗೆಲ್ಲ ಮಾತಾಡಿದ್ರೆ, ಈ 25 ಜನ ಏನು ಎಂ ಪಿ ಮಾನವ 4 ಲಕ್ಷ ಕೋಟಿ ರೆವಿನ್ಯೂ ಕೊಟ್ರೆ ಅದ್ರಲ್ಲಿ ನಮ್ಗೆ ಸರಿಸುಮಾರು 50,000 ಕೋಟಿ ಕೊಡಕ್ಕೂ ಇವ್ರು ಒದ್ದಾಡ್ತಿದ್ದಾರೆ. ಇದ್ರ ಬಗ್ಗೆ ಇವರು ಬಿಜೆಪಿ ಸಂಸದರು ಯಾವತ್ತಾದ್ರು ಬಾಯಿ ಬಿಚ್ಚಿದ್ದಾರೆ? ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದ್ರು ಅದಕ್ಕೆ ಬಾಯಿ ಬಿಚ್ಚಲಿಲ್ಲ. ಇವಾಗ ಚುನಾವಣೆ ಬಂದ್ರೆ ಬಾಯಿ ಒಡ್ಕೊಂತಾ ಇದ್ರೆ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರ್ಬೇಕು. ಮಾತಾಡೋದು ನಿಮಗೆ ಅಲ್ಲ, ನೀವು 1 ಕಲ್ಲಾಕಿದ್ರೆ ನಮಗೂ 4 ಕಲ್ಲಾಕಕ್ಕೆ ಬರುತ್ತೆ. ರಿಕ್ವೆಸ್ಟ್ ವಾರ್ನು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಅಖಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ. ಈ ಸಲ ನೀವು ಸೋಲ್ತೀರ ಬಿಡಿ,